Hi friends, welcome to Inscreation 7 Kannada YouTube channel friends. Friends, nana sagar itself kuda friends na ondu udadalli nimge tilis kodtanandre Alight motion application alli ee rite ondu trending name art video na niu kuda create madkolodike nimmo ondu name matte niu thumba ishtapadu ondora name na add mode ee rite ondu animation effect nella kottu ee rite ondu colorful effect nella kottu ee rite ondu trending video na yavrite create madkonbeku anand complete trick na ivondu udadalli nimge tilis kodtane friends. Adukku munche nivu innond nam channel ge subscribe agila andre ಕೂಡಲೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು 1080p ನ ಆ್ಯಡ್ ಮಾಡಿ 2348 ನ ಸೆಟ್ ಮಾಡಿಕೊಂಡು ಫ್ರೇಮ್ ರೇಟ್ನ 60fps ಆ್ಯಡ್ ಮಾಡಿಕೊಂಡು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ನಿಮಗೆ ವಿಡಿಯೋ ಕೊಡ್ತಿರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಒಂದು ಬ್ಯಾಕ್ ಗ್ರೌಂಡ್ ವಿಡಿಯೋ ಡಿಸ್ಕ್ರಿಪ್ಷನ್ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಒಂದು ರೆಡಿ ಪ್ರಿಸೆಟ್ ಆಗಿರುತ್ತೆ ಇದು. ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಟೆಕ್ಸ್ಟ್ ಇರುತ್ತಲ್ಲ, ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಗುತ್ತೆ ಅಂದರೆ ನಿಮ್ಮ ಒಂದು ನೇಮ್ನ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ಎಂಟರ್ ಮಾಡ್ಕೊಂಡು ನಂತರ ಇಲ್ಲಿ ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. 18pt ಅಂತ ಇರುತ್ತಲ್ಲ ಅದನ್ನು ನೀವು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ಕ್ರೀಸ್ ಮಾಡ್ಕೊಂಡ್ರೆ ಫಾಂಟ್ ಸೈಜು ಇನ್ಕ್ರೀಸ್ ಆಗುತ್ತೆ. ನಂತರ ಅದನ್ನು ಏನಾಗುತ್ತೆ ಅಂದರೆ ಇಲ್ಲಿ ಟಾಪಲ್ಲಿ ಆರ್ಡ್ ಇರುತ್ತಲ್ಲ ಅದ್ರ ಹತ್ರ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಇಲ್ಲಿ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಯಾವುದಾದ್ರೂ ಒಂದು ಬೋಲ್ಡ್ ಫಾಂಟ್ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಈ ಒಂದು ಫಾಂಟ್ ಬೇಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಮತ್ತು ನಿಮಗೆ ಇಲ್ಲಿ ರಿಲೇಟಿವ್ ಪೋರ್ಷನ್ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಫಾಂಟ್ ಸೈಜ್ನ ಈ ರೀತಿ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇನ್ಕ್ರೀಸ್ ಮಾಡ್ಕೊಂಡು ನಂತರ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕರೆಕ್ಟ್ ಸೆಂಟ್ರಿಗೆ ನೀವು ಏನಾಗುತ್ತೆ ಅಂದರೆ ಅಲೈನ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರೋದು ಅಲೈನ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಸ್ಪೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ಕಂಪ್ಲೀಟ್ಲಿ ಲೆಫ್ಟ್ ಸೈಡ್ಗೆ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಈ ಬ್ಯಾಕ್ಗ್ರೌಂಡ್ ವಿಡಿಯೋ ಎಲ್ಲಿಗೆ ಲಾಸ್ಟ್ ಇರುತ್ತೋ ಅಲ್ಲಿವರೆಗೂ ಇಟ್ಕೊಂಡು ಮಿಕ್ಕಿದ್ದನ್ನು ನೀವು ಏನಾಗುತ್ತೆ ಅಂದರೆ ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡ್ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಟ್ರಿಮ್ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ಒಂದು ನೇಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಕಲರ್ ಫಿಲ್ ಅಂತ ಇರುತ್ತಲ್ಲ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಒಂದು ಕಲರನ್ನು ಸೆಟ್ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ಕಲರ್ ಚೇಂಜ್ ಮಾಡೋದು ಯಾವ ರೀತಿ ಎಫೆಕ್ಟ್ನ ಯಾವ ರೀತಿ ಆ್ಯಡ್ ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ನಿಮಗೆ ಇಲ್ಲಿ ಎಫೆಕ್ಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಎಫೆಕ್ಟ್ಸ್ ಮೇಲೆ ನೀವು ಏನಾಗುತ್ತೆ ಅಂತಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಆ್ಯಡ್ ಎಫೆಕ್ಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಡ್ರಾಯಿಂಗ್ ಅಂತ ಇರುತ್ತೆ, ಡ್ರಾಯಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಡ್ರಾಯಿಂಗ್ ಪ್ರೋಗ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಎಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲೊಂದು ಪ್ಲಸ್ ಮಾರ್ಕ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ. ಮತ್ತು ಇದನ್ನು ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ರೀತಿ ನೀವು ಏನಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ. ನಂತರ ನೀವು ಏನಾಗುತ್ತೆ ಅಂದರೆ ಒಂದು 7 or 8 seconds ಮೂವ್ ಮಾಡ್ಕೊಬೇಕಾಗತ್ತೆ. ಮೂವ್ ಮಾಡ್ಕೊಂಡು ನಂತರ ಅಲ್ಲಿ ಒಂದು ಪ್ಲಸ್ ಮಾರ್ಕ್ನ ನೀವು ಏನಾಗುತ್ತೆ ಅಂದರೆ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎಲ್ಲವನ್ನೂ ಕೂಡ ಎಂಡಿಂಗಲ್ಲೇ ಮಾಡಬೇಕಾಗತ್ತೆ ನೀವು. ಮತ್ತು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ರೀತಿ ನೀವು ಏನಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಒಂದ್ಸರಿ ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ತುಂಬಾ ಬ್ಯೂಟಿಫುಲ್ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಟೆಕ್ಸ್ಟ್ಗೆ ಆನಿಮೇಷನ್ ಎಫೆಕ್ಟು ಬರ್ತಾ ಇರುತ್ತೆ. ಈ ಒಂದು ಟೆಕ್ಸ್ಟ್ಗೆ ಆನಿಮೇಷನ್ ಎಫೆಕ್ಟ್ ಬರ್ತಿದೆ ಅಲ್ವಾ, ಅದೇ ರೀತಿ ಒಂದು ಟೆಕ್ಸ್ಟ್ಗೆ ಕಲರ್ ಎಫೆಕ್ಟ್ ಯಾವ ರೀತಿ ಕೊಡಬೇಕು ಅಂತ ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಅದೇ ಒಂದು ಲೇಯರ್ ಮೇಲೆ ನೀವು ಏನಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಎಫೆಕ್ಟ್ ಮೇಲೆ ನೀವು ಏನಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಕಲರ್ಡ್ ಲೈಟ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಂತರ ಯು ಶಿಫ್ಟ್ ಅಂತ ಇರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡ್ತಾರೆ ಯು ಶಿಫ್ಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಒಂದು ಪ್ಲಸ್ ಮಾರ್ಕ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಒಂದು 2 seconds ಮೂವ್ ಮಾಡ್ಕೊಬೇಕಾಗತ್ತೆ. ಇವಾಗ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಡ್ರ್ಯಾಗ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರೋದು ಟೆಕ್ಸ್ಟಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಿದೆಯೋ ಅದೇ ರೀತಿ ಏನಾಗ್ತಾ ಇರುತ್ತೆ ಅಂದರೆ ಕಲರ್ ಚೇಂಜ್ ಆಗುತ್ತೆ. ನೀವು ಏನಾಗುತ್ತೆ ಅಂದರೆ 2 seconds ಬಿಟ್ಟು ಈ ರೀತಿ ಅಲ್ಲೊಂದು ಪ್ಲಸ್ ಮಾರ್ಕ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿ ಕಲರ್ ಲೈಟಿಂಗ್ ಎಫೆಕ್ಟ್ ಬರ್ತಿದೆಯೋ ಅದೇ ರೀತಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ನೇಮ್ಗೂ ಕೂಡ ಬರುತ್ತೆ. ನಂತರ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಆನಿಮೇಟಿವ್ ಕೂಡ ಆಗ್ತಾ ಇರುತ್ತೆ, ಮತ್ತು ಕಲರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ನಂತರ ಇವಾಗ ನೀವು ಏನಾಗುತ್ತೆ ಅಂತಂದರೆ ಅದೇ ಒಂದು ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಡೂಪ್ಲಿಕೇಟ್ ಆಪ್ಷನ್ ನಿಮಗೆ ಸಿಗುತ್ತೆ, ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ ಈ ಒಂದು ಲೇಯರ್ನ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಪ್ಲಸ್ ಮಾರ್ಕ್ ಇರುತ್ತಲ್ಲ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್
ಮಾಡ್ಕೊಂಡು ನಂತರ ಇಲ್ಲಿ ಡೂಪ್ಲಿಕೇಟ್ ಲೇಯರ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಡೂಪ್ಲಿಕೇಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಆ ಒಂದು ನೇಮ್ ಟೂ ನೇಮ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದನ್ನು ನೀವು ಕೆಳಗಡೆ ಒಂದು ಆರ್ಡರ್ ಇರುತ್ತಲ್ಲ ಅದ್ರದ್ದು ತೊಗೊಂಡು ಬರಬೇಕಾಗುತ್ತೆ. ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ತುಂಬ ಇಷ್ಟಪಡ್ತಿರಲ್ಲ ಅವರ ಒಂದು ನೇಮ್ನ ನೀವು ಇಲ್ಲಿ ನಡಕ್ಕಾಗತ್ತೆ ಅಂತಂದರೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡಿದ್ರೆ ಜಸ್ಟ್ ಡೆಮೋಗೆ ಒಂದು ನೇಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನಡಕ್ಕೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರೋದು ತುಂಬಾ ಬ್ಯೂಟಿಫುಲ್ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ನೇಮ್ ಆನಿಮೇಟ್ ಆಗ್ತಾ ಇರೋದೇ ಆಗಿರ್ಬೋದು, ಕಲರ್ ಎಫೆಕ್ಟ್ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಸ್ಟಾರ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜ್ ಅಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಬ್ಲಾಗ್ಸ್ ಲಿರಿಕ್ಸ್ ಕೊಟ್ಟಿರ್ತಾರೆ, ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬ್ಲೆಂಡಿಂಗ್ ಅಂತ ಒಪಾಸಿಟಿ ಅಂತ ಆಪ್ಷನ್ ನಿಮಗೆ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಲೈಟ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಕಂಪ್ಲೀಟ್ಲಿ ಬ್ಲಾಕ್ ಕಲರ್ ಎಲ್ಲ ರಿಮೂವ್ ಆಗಿರುತ್ತೆ. ಮತ್ತು ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಅಪ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಅಪ್ ಮಾಡ್ಕೊಂಡು ನಂತರ ಬ್ಯಾಕಿಗೆ ಇರಬೇಕಾಗುತ್ತೆ. ಸ್ಟಾರ್ಟಿಂಗಿಗೆ ಮಾಡ್ಕೊಬೇಕಾಗತ್ತೆ, ಒಂದ್ಸರಿ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಒಂದು ಟ್ರೆಂಡಿಂಗ್ ನೇಮ್ ಆಗಿಬಿಟ್ಟು ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಂಡು ಪ್ರತಿಯೊಂದು ಸ್ಟೆಪ್ಸ್ನೂ ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಟ್ರೆಂಡಿಂಗ್ ನೇಮ್ ಆಗಿಬಿಟ್ಟು ನಾ ಕ್ರಿಯೇಟ್ ಮಾಡ್ಕೊಬೋದು. ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.